ಪ್ರಿಯ ವೀಕ್ಷಕರೇ, ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ. 1 ಸಾಮುವೇಲನು 12:23, 1 ಸಾಮ್ಯುಯೇಲ್ 12:23. ನಾನಾದರೂ ನಿಮಗೋಸ್ಕರವಾಗಿ ಯಹೋವನನ್ನು ಪ್ರಾರ್ಥಿಸುತ್ತಾ ಆತನ ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ, ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೆನು ಎಂಬುದಾಗಿ. ನೋಡಿ, ಇಲ್ಲಿ ಈ ವಾಕ್ಯವನ್ನು, ಈ ಮಾತನ್ನು ಪ್ರವಾದಿಯಾದ ಸ್ಯಾಮ್ಯುಯೇಲ್ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅವನು ಹೇಳುವ ಕಾರ್ಯ ಏನೆಂದರೆ, ಇಸ್ರಾಯೇಲ್ ಜನರಿಗಾಗಿ ಅವನು ಪ್ರಾರ್ಥನೆ ಮಾಡುವಂತಹ ಒಂದು ಪ್ರಾರ್ಥನೆ ವೀರನಾಗಿದ್ದನು. ಅವನು ದೇವರ ಪ್ರವಾದಿಯಾಗಿದ್ದರೂ ಕೂಡ ಪ್ರಾರ್ಥನೆ ವೀರನಾಗಿದ್ದುಕೊಂಡು ಇಸ್ರಾಯೇಲ್ ಜನರಿಗೆ ಪ್ರಾರ್ಥನೆಯ ಮುಖಾಂತರವಾಗಿ ಅವರನ್ನು ನಡೆಸುತ್ತಾ ಬರುತ್ತಾ ಇದ್ದನು. ಮಾತ್ರವಲ್ಲದೆ ದೇವರ ಸನ್ನಿಧಿಯಿಂದ ದೇವರ ವಾಕ್ಯಗಳನ್ನು, ದೇವರ ಮಾತುಗಳನ್ನು ಜನರಿಗೆ ತಿಳಿಸುವವನಾಗಿ ಇದ್ದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅವನು ಹೇಳುತ್ತಾ ಇದ್ದಾನೆ, ನಾನಾದರೂ ನಿಮಗೋಸ್ಕರವಾಗಿ ಅಂದರೆ, ಇಸ್ರಾಯೇಲ್ ಜನರು ಎಷ್ಟೇ ತಪ್ಪು ಮಾಡಿ ದೇವರ ದಾರಿಯನ್ನು ಬಿಟ್ಟು ದೇವರನ್ನು ಹಗೆ ಮಾಡಿದರೂ ಕೂಡ ಈ ಸಾಮುವೇಲನು ಮಾತ್ರ ನಂಬಿಗಸ್ತನಾಗಿ ಇಸ್ರಾಯೇಲ್ ಜನರನ್ನು ಮಾರ್ಗ ತೋರಿಸುತ್ತಾ ಅವರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಅಂದರೆ ಪ್ರಾರ್ಥನೆಯ ಮುಖ್ಯತೆಯನ್ನು ಈ ಸಾಮುವೇಲನು ತಿಳಿದವನಾಗಿದ್ದನು. ಇದೇ ರೀತಿಯಾಗಿ ಅವನು ಹೇಳುವ ಕಾರ್ಯ ಏನೆಂದರೆ, ನಾನು ಪ್ರಾರ್ಥನೆ ಮಾಡದೆ ಹೋದರೆ ನಾನು ಪಾಪಿಯಾಗುತ್ತೇನೆ. ಅಂದರೆ ಇಫ್ ಐ ಡೋಂಟ್ ಪ್ರೇ ಐ ಆಮ್ ಸಿನ್ನಿಂಗ್, ಅಂದರೆ ಪಾಪ ಒಂದು ಪ್ರಾರ್ಥನೆ ಮಾಡದೆ ಇರುವಾಗ ಅದು ಪಾಪ ಮಾಡುವುದಕ್ಕೆ ಸಮಾನ. ಅಂದರೆ ಪ್ರಾರ್ಥನೆಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತಾ ಬಂದನು. ಇವತ್ತು ನನ್ನ ನಿಮ್ಮ ಜೀವನದಲ್ಲಿ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ನಾವು ಕಲಿತುಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಪ್ರಾರ್ಥನೆ ಅಂದರೆ ದೇವರ ಸಂಗಡ ನಾವು ಮಾತನಾಡುವುದು, ದೇವರ ಸಂಗಡ ಒಟ್ಟಿಗೆ ನಾವು ಸಮಯ ಕಳೆಯುವುದು. ನಾವು ಪ್ರಾರ್ಥನೆ ಮಾಡುವಾಗ ದೇವರನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದೇವೆ. ದೇವರ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸುವುದಾದರೆ ನಾವು ದೇವರನ್ನೇ ಮರೆತ ಹಾಗೆ ಇರುತ್ತದೆ. ಆದ್ದರಿಂದ ನಾವು ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿಕೊಳ್ಳೋಣ, ಅದನ್ನು ತಿಳಿದುಕೊಳ್ಳೋಣ. ಈ ಒಂದು ವಾಕ್ಯದಿಂದ ಯಾವ ರೀತಿಯಾಗಿ ಪ್ರಾರ್ಥನೆ ಮುಖಾಂತರವಾಗಿ ನಾವು ದೇವರಿಂದ ಎಲ್ಲವನ್ನು ನಾವು ಹೊಂದಿಕೊಳ್ಳಲು ಸಾಧ್ಯ. ಮಾತ್ರವಲ್ಲದೆ ದೇವರ ಸಂಗಡ ಒಂದು ಅನ್ಯೋನತೆ. ಪ್ರಾರ್ಥನೆ ಎಂಬುದಾಗ ಹೇಳುವಾಗ ಅದು ಒಂದು ಒಳಗಡೆ ಒಂದು ದಾಹವಾಗಿ ಒಂದು ಆಸೆಯಾಗಿರಬೇಕು ನಮ್ಮ ಪ್ರಾರ್ಥನೆಯ ಜೀವಿತ. ಅದು ಬರೀ ತುಟಿಯಲ್ಲಿ ಅಥವಾ ಸರ್ಫೇಸ್ ಲೆವೆಲಲ್ಲಿ ಏನೋ ಒಂದು ಕಡ್ಡಾಯಕ್ಕೆ ಒಂದು ಆಚರಣೆಯಾಗಿ ನಾವು ಪ್ರಾರ್ಥನೆ ಮಾಡದೆ ದೇವರನ್ನು ಹುಡುಕಿ, ದೇವರನ್ನು ನಾನು ಯೋಚಿಸಿ, ದೇವರನ್ನು ನಾನು ಪ್ರೀತಿಯಿಂದ ಆತನ ಸನ್ನಿಧಾನಕ್ಕೆ ಹೋಗಿ ಆತನ ಪಾದದಲ್ಲಿ ಕುಳಿತು ಆತನ ಸಂಗಡ ನಾನು ಸಂಚರಿಸಬೇಕು, ಆತನ ನುಡಿ ಕೇಳಬೇಕು, ಆತನ ಮುಖ ನೋಡಬೇಕು ಎಂಬ ಒಂದು ದಾಹ ನಮ್ಮಲ್ಲಿ ಇರಬೇಕು. ಆ ರೀತಿಯಾದ ಪ್ರಾರ್ಥನೆ, ನಾವು ಪ್ರಾರ್ಥನೆಗೆ ಹೋಗುವಾಗಲೇ ದೇವರು ಓಡೋಡಿ ಬಂದು ನಮ್ಮ ಪ್ರಾರ್ಥನೆಯನ್ನು ಕೇಳಿ, ನಮ್ಮ ಪ್ರಾರ್ಥನೆ ನಮ್ಮ ಸಂಗಡ ಆತನು ಮಾತನಾಡುವ ದೇವರಾಗಿದ್ದಾರೆ, ಕಾಯುತ್ತಾ ಇದ್ದಾರೆ ನಿಮ್ಮ ಪ್ರಾರ್ಥನೆ ಸಮಯಕ್ಕಾಗಿ. ಆದ್ದರಿಂದ ನೀವು ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಬಿಡದೆ, ತಪ್ಪಿಸದೆ, ಡೋಂಟ್ ಮಿಸ್ ಯುವರ್ ಪ್ರೇಯರ್ ಟೈಮ್ ಆರ್ ಯುವರ್ ಪ್ರೇಯರ್. ಒಂದು ವೇಳೆ ಯಾವಾಗ ಸಾಧ್ಯ ಆಗುತ್ತದೋ ಆವಾಗ ಎಲ್ಲ ನೀವು ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಾಗ ಖಂಡಿತವಾಗಿಯೂ ಹಲ್ಲೆಲೂಯ ದೇವರ ಆಶೀರ್ವಾದ, ದೇವರ ನುಡಿಗಳು, ದೇವರ ಸನ್ಮಾರ್ಗದಲ್ಲಿ ನಡೆಯುವವರಾಗಿ ನಾವು ನಮ್ಮ ಕುಟುಂಬದವರು ಇರುತ್ತೇವೆ. ಹಲ್ಲೆಲೂಯ ಹಲ್ಲೆಲೂಯ, ದೇವರು ನಮ್ಮನ್ನು ಜಯಿಸುವವರಾಗಿ ಮಾಡುತ್ತಾ ಇದ್ದಾನೆ. ಪ್ರಾರ್ಥನೆ ಮುಖಾಂತರವಾಗಿ ನಾವು ಪ್ರಾರ್ಥನೆಯಲ್ಲಿ ಏನು ಬೇಡಿಕೊಂಡರೂ ಅದು ನಮಗೆ ಕೊಡುವ ದೇವರಾಗಿದ್ದಾರೆ. ಆದರೆ ಪ್ರಾರ್ಥನೆಯ ಪ್ರಾಮುಖ್ಯತೆಗೆ ವಾಪಸ್ ಬರೋಣ, ಪ್ರಾರ್ಥನೆಗೆ ಮುಖ್ಯವಾದ ಸ್ಥಳ ಕೊಡೋಣ, ಪ್ರಾರ್ಥನೆಯನ್ನು ನಂಬೋಣ. ಹಲ್ಲೆಲೂಯ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ದೇವರೇ, ಪ್ರಾರ್ಥನೆಯ ಒಂದು ಆತ್ಮ ನನಗೆ ಕೊಡು ರಾಜ. ಸಾಮುವೇಲನು ದೊಡ್ಡ ಪ್ರವಾದಿ, ಅವನು ದೊಡ್ಡ ನ್ಯಾಯಾಧಿಪತಿ, ದೊಡ್ಡ ರಾಜ್ಯದ ಭಾರ ಅವನ ಮೇಲೆ ಇತ್ತು. ಆದರೂ ಕೂಡ ಪ್ರಾರ್ಥನೆಯ ಒಂದು ಮುಖ್ಯತೆಯನ್ನು ತಿಳಿದುಕೊಂಡು ಹೇಳುತ್ತಾ ಇದ್ದಾನೆ. ಅವನ ಮಾತು ಏನೆಂದರೆ, ನಾನು ಪ್ರಾರ್ಥನೆಯನ್ನು ನಿಲ್ಲಿಸಿದರೆ ನಾನು ಪಾಪಿ, ನಾನು ಇಟ್ ಇಸ್ ಸಿನ್. ಹಲ್ಲೆಲೂಯ. ಓ, ಇವತ್ತು ಕೂಡ ಓ, ನಾವು ಎಷ್ಟೋ ಸಾರಿ ಪ್ರಾರ್ಥನೆಯ ಒಂದು ವಿಷಯದಲ್ಲಿ ನಾವು ಅನೇಕ ಸಾರಿ ನಾವು ಅದನ್ನು ಸಾಧಾರಣವಾಗಿ ದೇವರೇ ನಾವು ಅದನ್ನು ನೋಡಿದ್ದೇವೆ. ಸ್ವಾಮಿ, ನಮ್ಮನ್ನು ಕ್ಷಮಿಸಪ್ಪ. ಪ್ರಾರ್ಥನೆಯ ಆತ್ಮ ನಮಗೆ ಕೊಡು.
ಪ್ರಾರ್ಥನೆಯ ಕೃಪೆ ನಮಗೆ ಕೊಡು, ಪ್ರಾರ್ಥನೆ ಮಾಡುವಂತಹ ಒಂದು ಶಕ್ತಿ ನಮಗೆ ಕೊಡಪ್ಪ, ಆ ದಾಹ ಆ ಬಾಯಾರಿಕೆ ಕೊಡು ರಾಜ. ಓ ಜೀಸಸ್, ನಾವು ಎಂದಿಗೂ ನಮ್ಮ ಪ್ರಾರ್ಥನೆಯ ಒಂದು ಕಾರ್ಯವನ್ನು ನಾವು ಅಳ್ಳಗಳೆಯದೆ ಅದನ್ನು ನಾವು ಅಸಡ್ಡೆ ಮಾಡದೇ ಇರಬೇಕು ಸ್ವಾಮಿ. ಅಪ್ಪ ನಮ್ಮೆಲ್ಲರಿಗೂ ಸಹಾಯ ಮಾಡು ರಾಜ, ಪ್ರಾರ್ಥನೆಯನ್ನು ಕೃಪೆಯಿಂದ ತುಂಬಿಸು. ಅನೇಕರು ಪ್ರಾರ್ಥನೆ ಮಾಡಲು ಸಾಧ್ಯವಿಲ್ಲದೇ ಇರ್ಬೋದು ರಾಜ, ಪ್ರಾರ್ಥನೆಗೆ ಕುಳಿತುಕೊಂಡ್ರೆ ಅಯ್ಯೋ ನನಗೆ ಆಗುತ್ತಾ ಇಲ್ಲ ಎಂಬುದಾಗಿರ್ಬೋದು. ಅಂಥವರನ್ನು ಮುಟ್ಟಿ ಅಂಥವರಿಗೆ ಶಕ್ತಿ ಕೊಡಪ್ಪ, ಪ್ರಾರ್ಥನೆ ಮಾಡಲು ಕಲಿಸಿಕೊಡಪ್ಪ. ನೀನೇ ನಮ್ಮ ಸಂಗಡ ಮಾತನಾಡು ರಾಜ. ನಮ್ಮ ಪ್ರಾರ್ಥನೆ ಸಮಯ ಅದ್ಭುತವಾಗಿರಲಿ, ನಮ್ಮ ಪ್ರಾರ್ಥನೆಯ ಸಮಯ ಶಕ್ತಿಯುತವಾಗಿರಲಿ ರಾಜ. ನಿನ್ನ ಸ್ವರ ಕೇಳಿಸಿಕೊಳ್ಳುವುದಕ್ಕೆ ನಮ್ಮ ಕಿವಿಗಳನ್ನು ತೆರೆದು ನಮ್ಮೆಲ್ಲರನ್ನ ಆಶೀರ್ವದಿಸು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ವೀಕ್ಷಕರೇ, ನಾವು ನೋಡಿದ ಹಾಗೆ ಪ್ರಾರ್ಥನೆಯನ್ನು ಯಾರು ಬಿಟ್ಟು ಬಿಡಬಾರದು. ದಯಮಾಡಿ ಪ್ರಾರ್ಥನೆಯನ್ನು ಬಿಟ್ಟಿದ್ದರೆ ಮತ್ತೆ ಆ ಪ್ರಾರ್ಥನೆಯ ದಾಹವುಳ್ಳ ಆಸಕ್ತಿ ಉಳ್ಳ ಪ್ರಾರ್ಥನೆಗೆ ವಾಪಸ್ ಬರೋಣ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.